ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಪ್ರತಿದಿನ ಹಲವಾರು ಜನರನ್ನು ನೋಡಿರ್ತೀವಿ, ಹಲವಾರು ರೀತಿಯ ಜನರ ಒಡನಾಟ ಹೊಂದಿರ್ತೀವಿ. ಅವರಲ್ಲಿ 90% ಜನ ಹೇಳೋದು ಒಂದೇ, ನನಗೆ ನೆಮ್ಮದಿನೇ ಇಲ್ಲ, ನನ್ನ ಆರ್ಥಿಕ ವ್ಯವಸ್ಥೆ ಸರಿಯಿಲ್ಲ, ಸಂಸಾರದಲ್ಲಿ ಸಮಸ್ಯೆ, ವೈಯಕ್ತಿಕ ಜೀವನ ಸರಿಯಿಲ್ಲ, ಹಲವಾರು ಕಷ್ಟಗಳು ಎದುರಾಗಿವೆ, ಹಾಗಾಗಿ ನೆಮ್ಮದಿನೇ ಇಲ್ಲದಂತಾಗಿದೆ, ಜೀವನನೇ ಬೇಡ ಅನಿಸ್ಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ಕಷ್ಟ ಯಾರಿಗಿರಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಕಷ್ಟ ಇರುತ್ತೆ. ಕಷ್ಟ ಧನಿಕನನ್ನು ಬಿಟ್ಟಿಲ್ಲ, ತಿರುಕನನ್ನು ಬಿಟ್ಟಿಲ್ಲ, ಹಾಗಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೋಬಿಡೋಕ್ಕಾಗುತ್ತಾ? ಅದನ್ನು ಎಂಜಾಯ್ ಮಾಡಿ, ಎದುರಿಸಿ, ಅದಾಗಿ ಓಡಿ ಹೋಗುತ್ತೆ. ಸ್ನೇಹಿತರೆ, ಕಷ್ಟಗಳಿವೆ ಹಾಗಾಗಿ ನೆಮ್ಮದಿ ಇಲ್ಲ ಅನ್ನೋದು ಹಲವು ಜನರ ವಾದ, ಆದರೆ ಅದು ತಪ್ಪು. ಕೂಲಿ ಮಾಡಿಕೊಂಡು ನೆಮ್ಮದಿಯಾಗಿರೋ ಎಷ್ಟೋ ಜನರನ್ನು ನಾವು ಈ ಸಭ್ಯ ಸಮಾಜದಲ್ಲಿ ನೋಡ್ತಿರ್ತೀವಿ. ನೆಮ್ಮದಿ ಅನ್ನೋದು ನಮ್ಮ ಕೈಲೇ ಇರುತ್ತೆ, ಅದು ಎಲ್ಲೂ ಸಿಗಲ್ಲ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಂದರ್ಭ, ಪ್ರತಿಯೊಂದು ಸನ್ನಿವೇಶಗಳನ್ನು ನಾವು ಯಾವ ರೀತಿ ತಗೋತೀವಿ ಮತ್ತು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದರ ಮೇಲೆ ನಮ್ಮ ಮನಸ್ಥಿತಿ ಮತ್ತು ಮನಸ್ಸಿನ ನೆಮ್ಮದಿ ನಿಂತಿರುತ್ತೆ. ನಮ್ಮ ನೆಮ್ಮದಿ ಹಾಳಾಗಲು ಬಹುಮುಖ್ಯ ಕಾರಣ ಅಂದರೆ ಇನ್ನೊಬ್ಬರ ಜೊತೆ ನಮ್ಮನ್ನು ನಾವು ಹೋಲಿಸಿಕೊಳ್ಳೋದು. ಅವನು ಅಷ್ಟು ಸಂಪಾದಿಸಿಬಿಟ್ಟ, ಇವನು ಇಂಥ ಮನೆ ಕಟ್ಟಿಸಿಬಿಟ್ಟ, ಅವನು ಆಡಿ ಕಾರ್ ತಗೋಬಿಟ್ಟ, ಆದರೆ ನಾನು ಒಂದು ಹೀರೋ ಸೈಕಲ್ ಕೂಡ ತಗೊಳ್ಳೋಕ್ಕಾಗಿಲ್ವಲ್ಲ ಅಂತ ಕೊರಗ್ತೀವಿ. ಅದು ನಮ್ಮ ಮನಸ್ಸನ್ನು ಒಡೆದು ಹಾಕಿಬಿಡುತ್ತೆ. ಅವನಿಗಿಂತ ನಾನೇನು ಕಮ್ಮಿ ಅಂತ ಸಾಲ ಮಾಡಿ ಎಲ್ಲ ಆಸೆಗಳನ್ನು ಪೂರೈಸಿಕೊಂಡು ಬಡ್ಡಿ ಕಟ್ಟೋಕ್ಕಾಗದೆ ಒದ್ದಾಡ್ತೀವಿ. ಆಮೇಲೆ ನೆಮ್ಮದಿನೇ ಇಲ್ಲ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತೀವಿ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂದರೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಹುಟ್ಕೊಂಡು ಬಿಡ್ತದೆ. ಈ ಹೊಟ್ಟೆ ಕಿಚ್ಚು ಮಾನವನ ಸಹಜ ಗುಣ, ಆದರೆ ಅದು ವಿಷಕ್ಕಿಂತ ಅಪಾಯಕಾರಿ. ಹೊಟ್ಟೆ ಕಿಚ್ಚು ನಿಮ್ಮಲ್ಲಿ ಶುರುವಾಯಿತು ಅಂದರೆ ನೀವೇ ನಿಮ್ಮ ಕೈಯಾರ ನಿಮ್ಮ ಜೀವನವನ್ನು, ಮಾನಸಿಕ ನೆಮ್ಮದಿಯನ್ನು ಹದಗೆಡಿಸಿಕೊಂಡಂತೆಯೇ ಸರಿ. ಆ ವ್ಯಕ್ತಿ ಕಷ್ಟಪಟ್ಟು ನಿದ್ರೆ ಮಾಡದೆ ಕಠಿಣ ಶ್ರಮದಿಂದ ಆ ಸ್ಥಾನಕ್ಕೆ ಏರಿರ್ತಾನೆ. ಆದರೆ ನೀವು ಕೂಡ ಅವನನ್ನು ಮಾದರಿಯಾಗಿ ತಗೊಂಡು ಪರಿಶ್ರಮ ಪಟ್ಟು ಸಂಪಾದಿಸಿ, ಅದನ್ನು ಬಿಟ್ಟು ಕೈ ಕೈ ಹೆಚ್ಚುಕಿಕೊಂಡು ನೆಮ್ಮದಿ ಇಲ್ಲದೆ ಒದ್ದಾಡಬೇಡಿ. ಕೆಲವರು ಕಳ್ಳದಾರಿ ಹಿಡಿದು ಕೋಟಿ ಕೋಟಿ ಸಂಪಾದಿಸ್ತಾರೆ. ಸ್ನೇಹಿತರೆ, ನಿಯತ್ತಿಂದ ದುಡಿಯೋನು ನೆಮ್ಮದಿಯಾಗಿದ್ದಷ್ಟು ಅವನು ಇರೋಕ್ಕಾಗಲ್ಲ. ಅಂತಹವರನ್ನು ಮಾದರಿಯಾಗಿ ತಗೋಬೇಡಿ. ಹೋಲಿಕೆ ಮಾಡೋದನ್ನು ಬಿಟ್ಬಿಡಿ. ಪ್ರತಿಯೊಬ್ಬನಿಗೂ ಒಂದು ಜೀವನ ಇರುತ್ತೆ. ಆನೆಗೂ ಒಂದು ಜೀವನ ಇದೆ, ಇರುವೆಗೂ ಒಂದು ಜೀವನ ಇದೆ. ಅವರವರ ಜೀವನ ಅವರಿಗೆ ದೊಡ್ಡದು, ನಮ್ಮ ಜೀವನ ನಮಗೆ ದೊಡ್ಡದು. ಇವತ್ತು ನಾವು ಇದ್ದೀವಿ, ನಾಳೆ ಇರ್ತೀವೋ ಇರಲ್ವೋ ಯಾರಿಗೂ ಗೊತ್ತಿಲ್ಲ. ಇರುವಷ್ಟು ದಿನ ಖುಷಿ ಖುಷಿಯಾಗಿ ಬದುಕಿ, ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿ, ಒಳ್ಳೆ ಮಾತಾಡಿ, ಒಳ್ಳೆ ವಿಚಾರ ಮಾಡಿ. ಒಬ್ಬ ವ್ಯಕ್ತಿಗೆ ಯಾವುದೇ ನೋವು ಕೊಡೋ ಮೊದಲು, ಅನ್ಯಾಯ ಮಾಡೋ ಮೊದಲು ಆ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ, ಆಗ ಯಾವ ತಪ್ಪು ಕೂಡ ಆಗಲ್ಲ. ಕಷ್ಟದಲ್ಲಿರೋರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹಣದ ಸಹಾಯ ಅಂತಾನೆ ಅಲ್ಲ, ಅದನ್ನು ಬಿಟ್ಟು ತುಂಬ ಸಮಸ್ಯೆಗಳಿವೆ, ಅವುಗಳನ್ನು ಬಗೆಹರಿಸಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನೋಡಿ, ಆಗ ನಿಮಗಾಗೋ ಖುಷಿ ಇದೆಯಲ್ಲ ಅದಕ್ಕೆ ಕೋಟಿ ಕೊಟ್ಟರು ಸಲ್ಲಲ್ಲ. ಹಣ, ಅಂತಸ್ತು, ವಿದ್ಯೆ, ಬುದ್ಧಿ ಇವುಗಳ ಆಧಾರದ ಮೇಲೆ ಯಾರನ್ನೂ ಕೀಳಾಗಿ ನೋಡಬೇಡಿ. ಎಲ್ಲರಿಗೂ ಎಲ್ಲನೂ ಗೊತ್ತಿರಲ್ಲ, ಆದರೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಗೊತ್ತಿರುತ್ತೆ. ಕ್ಷುಲ್ಲಕ ಕಾರಣಗಳಿಗೆ ಕೋಪ ಮಾಡ್ಕೋಬೇಡಿ. ಕೋಪ ಕೆಟ್ಟದ್ದು, ಮನಸ್ಸನ್ನು ಸುಟ್ಟು ಹಾಕುತ್ತೆ. ಕೋಪ ಮಾಡಿಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ 52 ಕೆಟ್ಟ ಕೆಮಿಕಲ್ಗಳು ಬಿಡುಗಡೆಯಾಗ್ತವೆ. ಕೋಪದಿಂದ ದೇಹ ಮನಸ್ಸು ಎರಡೂ ಸುಟ್ಟೋಗಿ ಸ್ಥಿಮಿತ ತಪ್ಪಿ ಅನಾಹುತಗಳು ಸಂಭವಿಸಿಬಿಡ್ತವೆ. ಇನ್ನು ದ್ವೇಷ ಜೀವನವನ್ನೇ ಸುಟ್ಟು ಬಿಡ್ತದೆ. ನಮ್ಮ ಜೀವನದ ಪುಟಗಳನ್ನು ತಿರುವಿ ಹಾಕುವಾಗ ನಮ್ಮ ಮುಖದಲ್ಲೊಂದು ಮುಗುಳ್ನಗು ಮೂಡಬೇಕು, ಹಾಗೆ ಬದುಕಬೇಕು. ಬದಲಾಗಿ ಆ ರೀತಿ ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡೋ ಹಾಗೆ ಬದುಕಬೇಡಿ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮಾನವೀಯತೆಯಿಂದ ಬಾಳೋಣ, ನೆಮ್ಮದಿ ನೆರೆಹೊರೆಯಲ್ಲೇ ಇರುತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.